Subscribe now and press the bell icon. Never miss an update. ಎಲ್ಲರಿಗೂ ನಮಸ್ಕಾರ. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬೆಣ್ಣೆ ಮುರುಕು ರೆಸಿಪಿ ತೊಗೊಂಡು ಬಂದಿದ್ದೀನಿ. ಕ್ರಿಸ್ಪಿಯಾಗಿರತ್ತಲ್ಲ ಅದು, ಅಂದರೆ ಈ ಮಳೆಗಾಲದಲ್ಲಿ ತಿನ್ನಲಿಕ್ಕೆ ಚೆನ್ನಾಗಿರತ್ತಲ್ಲ, ಒಂದು ಸ್ನ್ಯಾಕು, ಟೆಂಪ್ಟಿಂಗ್ ಸ್ನ್ಯಾಕು. ಇದಕ್ಕೆ ನೋಡಿ, ಒಂದು ಕಪ್ ಅಕ್ಕಿ ಹಿಟ್ಟು ಮತ್ತು ಒನ್ ಥರ್ಡ್ ಕಪ್ಪು ಹುರಿಗಡಲೆ ಹಾಕಿದ್ದೀನಿ, ಮತ್ತು ಬೇರೆ ಜೀರಿಗೆ ಮತ್ತು ಮೆಣಸಿನ ಪುಡಿ, ಬೆಣ್ಣೆ ಮತ್ತು ಇದು ತೋರಿಸಿದ್ದೀನಿ ಉಪ್ಪು. ಈಗ ಅದು ಒನ್ ಥರ್ಡ್ ಕಪ್ ಇದೆಯಲ್ಲ ಹುರಿಗಡಲೆ, ಅದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನಾಗಿ ಪೌಡ್ರ್ ಮಾಡ್ಕೊಳ್ಳಿ, ಮುಚ್ಚಳ ಮುಚ್ಚಿಬಿಟ್ಟು. ಈಗ ಅದು ಎರಡನ್ನು ನಾವು ಜರಡಿ ಮಾಡ್ಕೋಬೇಕಾಗತ್ತೆ, ಯಾಕಂದರೆ ನಾವು ಕೇಕ್ಗೆ ಬೇಕಿಂಗ್ ಪೌಡ್ರ್ ಅಥವಾ ಫೋಡಾ ಹಾಕ್ಬಿಟ್ಟು ಹೇಗೆ ಅದನ್ನು ಸೀವ್ ಮಾಡ್ಕೋತೀವಿ ಎರಡು ಮೂರು ಸತಿ, ಹಾಗೆ ಇದೂ ಮಿಕ್ಸ್ ಆಗಿ ಬರಲಿಕ್ಕೆ ನಾನು ಎರಡರಿಂದ ಮೂರು ಸತಿ ಇದನ್ನು ಜರಡಿ ಹಿಡ್ಕೋತೀನಿ. ಒಂದು ಸತಿ ಜರಡಿ ಹಿಡಿಯೋದನ್ನು ನಿಮಗೆ ತೋರಿಸಿದ್ದೀನಿ. ಇವಾಗ ನೋಡಿ, ಅದನ್ನು ಎರಡನ್ನು ಒಟ್ಟಿಗೆ ಹಾಕ್ಕೊಂಡು ಒಂದು ಸತಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಎರಡರಿಂದ ಮೂರು ಸತಿ ನಾನು ಜರಡಿ ಹಿಡಿಬೇಕು. ಒಂದು ಸತಿ ಜರಡಿ ಹಿಡಿಯೋದನ್ನು ಮಾತ್ರ ನಾನು ಇಲ್ಲಿ ತೋರಿಸಿದ್ದೀನಿ. ವಿಡಿಯೋ ತುಂಬ ಉದ್ದ ಆಗುತ್ತಲ್ಲ ಎರಡು ಮೂರು ಸತಿ ಮಾಡಿದ್ರೆ. ಈಗ ನೋಡಿ, ಅದು ಜರಡಿ ಹಿಡಿದಿರೋ ಹಿಟ್ಟನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೇ ಅದಕ್ಕೆ ಒಂದು ಟೀಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ. ನೋಡಿ, ಇದು ಪ್ಲೈನಾಗಿ ಕೂಡ ಮಾಡ್ಬೋದು, ಬರೇ ಉಪ್ಪು ಮತ್ತು ಜೀರಿಗೆ ಬೆಣ್ಣೆ ಉಪ್ಪು ಇದು ಹಾಕ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು. ಈಗ ಅದಕ್ಕೆ ಒಂದು ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ, ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಆಯ್ತಲ್ಲ. ಈಗ ಇದಕ್ಕೆ ಮೂರು ಟೀಸ್ಪೂನು, ನೋಡಿ ಎರಡು ಟೀಸ್ಪೂನ್ ಬಿತ್ತು ನೋಡಿ, ಮೂರು ಟೀಸ್ಪೂನು ಅನ್ಸಾಲ್ಟೆಡ್ ಬಟರ್ ಹಾಕಿದ್ದೀನಿ. ಅಂದರೆ ಒನ್ ಟೇಬಲ್ ಸ್ಪೂನ್ ಆಗುತ್ತೆ, ಒಂದು ಕಪ್ಗೆ ಒನ್ ಟೇಬಲ್ ಸ್ಪೂನ್ ಹಾಕಿದರೆ ಸಾಕಾಗುತ್ತೆ ಆ್ಯಕ್ಚುಲಿ. ಅಂದರೆ ಇದಕ್ಕೆ ಬೇರೆ ಏನೂ ಹಾಕಿಲ್ವಲ್ಲ, ಒಂದೆರಡು ಕಪ್ಪು ಹುರುಗಡಲೆ ಮಾತ್ರ ಅಲ್ವಾ. ನಾವು ಕಡಲೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿದ್ರೆ ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಜಾಸ್ತಿ ಹಾಕಬೇಕಾಗತ್ತೆ. ಇವಾಗ ನೋಡಿ, ಅದನ್ನೆಲ್ಲ ಚೆನ್ನಾಗಿ ಉಜ್ಕೊಳ್ಳಿ ನೋಡಿ, ಹೋಲ್ಡಿಂಗ್ ಶೇಪ್ ನೋಡ್ತಾ ಇದ್ರಲ್ಲ. ಈಗ ಮಾತ್ರ ಮೆತ್ತಗೆ ಸ್ವಲ್ಪ ಇನ್ ಸ್ಟೆಪ್ಸು ಸ್ವಲ್ಪ 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 ನೀರು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಒಂದು ಇದ್ರ ಬರುತ್ತಲ್ಲ ಚಪಾತಿ ಹಿಟ್ಟಿಂದು ಕನ್ಸಿಸ್ಟೆನ್ಸಿ ಸಾಧಾರಣ, ಅದಕ್ಕಿಂತ ಒಂಚೂರು ಈಚೆ ಆಚೆ ಅಷ್ಟೇ ಹಾಗಾಗೋ ಹಾಗೆ ನೋಡಿ, ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ತುಂಬ ಮೆತ್ತಗೂ ಆಗಬಾರ್ದು, ತುಂಬ ಮೆತ್ತಗಾಗ್ಬಿಟ್ರೆ ತುಂಬ ಎಣ್ಣೆ ಕುಡಿಯುತ್ತೆ. ಮೀಡಿಯಮ್ ಆಗಿ ಡೌ ಇದು ಹಿಟ್ಟು ಮಾಡ್ಕೊಳ್ಳಿ ನೋಡಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಹಾಗಾದರೆ ಸಾಕಾಗುತ್ತೆ. ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ನಾವು ಎಷ್ಟು ಹಿಡ್ಸತ್ತೋ ನಮ್ಮ ಮೌಲ್ಡಲ್ಲಿ ಅಷ್ಟು ಹಿಟ್ಟನ್ನ ಚೆನ್ನಾಗಿ ತೆಗೆದುಬಿಟ್ಟು ನೋಡಿ. ನೋಡ್ತಾ ಇದ್ದೀರಲ್ಲ, ಹಿಟ್ಟು ನಾದ್ಬಿಟ್ಟು ಅದನ್ನು ನಂದು ಸಿಲಿಂಡ್ರಿಕಲ್ ಶೇಪಲ್ಲಿದೆ, ಆ ಇದಕ್ಕೆ ಮೌಲ್ಡಿಗೆ ಫಸ್ಟ್ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳಿ. ಹಾಗೆ ಅದರದ್ದು ಪ್ಲೇಟ್ ಇರುತ್ತಲ್ಲ ಆ ಪಾರ್ಟ್ಗೂ ಎಣ್ಣೆ ಹಚ್ಚಿ ಈಗ ಹಿಟ್ಟನ್ನ ಮೌಲ್ಡೊಳಗೆ ಹಾಕ್ಕೊಳ್ಳಿ. ಮೇಲಿನ ಕೆಳಗಿನ ಪಾರ್ಟ್ ಫಿಕ್ಸ್ ಮಾಡಿದ್ದೀನಿ. ಇವಾಗ ನಮ್ಮದು ಇದು ಮೇಲಿನ ಪಾರ್ಟ್ ಫಿಕ್ಸ್ ಮಾಡಾಗಿದೆ, ಕೆಳಗಿನ ಪಾರ್ಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಅಲೈನ್ಮೆಂಟ್ನ ಕೆಳಗಿನ ಅಲೈನ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ನಾನು ಸ್ಟಾರ್ ಇದು ಹಾಕಿದ್ದೀನಿ, ಪ್ಲೇಟು ಚಕ್ಲಿ ಪ್ಲೇಟ್ ನೋಡಿ ತೋರಿಸ್ತಾ ಇದ್ದೀನಿ. ಈಗ ಬೆಣ್ಣೆ ಎಣ್ಣೆ ಬಿಸಿ ಆಗಿದೆಯಾ ಅಂತ ಚೆಕ್ ಮಾಡಿದೆ, ಎಣ್ಣೆ ಬಿಸಿ ಆಗಿದೆ. ಫಸ್ಟು ಬೆಣ್ಣೆ ಬಿಸಿ ಆದಮೇಲೆ ಈಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು ಮುರುಕನ್ನ ಅದರಲ್ಲೇ ಡೈರೆಕ್ಟಾಗೆ ಪ್ರೆಸ್ ಮಾಡ್ಕೊಳ್ಳಿ. ಚೂರು ಚೂರು ಆದರೂ ತುಂಡು ತುಂಡು ಮಾಡಿ ಹಾಕಿದರೂ ಪರವಾಗಿಲ್ಲ. ನಂದಂದರೆ ನಮ್ಮ ಮಿಲ್ಲದು ಹಿಟ್ಟು ಇದು, ಅದರಿಂದ ತುಂಬ ಚೆನ್ನಾಗಿ ನನಗೆ ಚಕ್ಲಿ ಬಿಡೋಕ್ಕೆ ಬಂತು. ಅದರಲ್ಲಿ ನೋಡಿ, ಈಗ ಚಕ್ಲಿ ಬಿಟ್ಟಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಟರಲ್ಲ, ಈಗ ಮೀಡಿಯಂ ಫ್ಲೇಮಿಗೆ ಸ್ವಿಚ್ ಮಾಡ್ಕೊಳ್ಳಿ. ಫ್ಲಿಪ್ ಆ್ಯಂಡ್ ಫ್ರೈ ಥೀಮಲ್ಲಿ ನೀವು ಇದನ್ನು ಫ್ರೈ ಮಾಡಬೇಕಾಗತ್ತೆ. ಸಿಝ್ಲಿಂಗ್ ಸ್ಟಾಪ್ ಆಗಬೇಕು ಚೆನ್ನಾಗಿ. ಸಿಝ್ಲಿಂಗ್ ಸ್ಟಾಪ್ ಆಗದೆ ಇದ್ದರೆ ಮತ್ತೆ ಮೆದು ಉಳಿದು ಬಿಡುತ್ತೆ. ಅದರಿಂದ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ, ಕಲರ್ ಚೇಂಜ್ ಆಯಿತು, ಮುರುಕು ಕ್ರಿಸ್ಪಿ ಆಯಿತು. ಈಗ ಮತ್ತೊಂದು ಸತಿ ಫ್ಲಿಪ್ ಮಾಡ್ಕೊಳ್ಳಿ, ಆಯ್ತಲ್ಲ ನೋಡಿ, ಆಲ್ಮೋಸ್ಟ್ ಸ್ಟಾಪ್ ಆಯ್ತು. ಹೌದಾ, ಈಗ ನಾವು ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲದಿದ್ರೆ ವೈಟಾಗಿ ಬರುತ್ತೆ ಕಲರು, ಯಾಕಂದರೆ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಸ್ವಲ್ಪ ಹುರುಗಡಲೆ ಪೌಡರ್ ಅಲ್ವಾ. ನೋಡಿ, ಇವಾಗ ಅದನ್ನು ಮೆಸ್ಟ್ ಸ್ಪ್ಯಾಟಲಾಗಿ ಟ್ರಾನ್ಸ್ಫರ್ ಮಾಡಿ ಡ್ರೈನ್ ಮಾಡಿ ಎಕ್ಸ್ಟ್ರಾ ಇರೋ ಎಣ್ಣೆನೆಲ್ಲ. ಹಾಗೆ ಈಗ ನಾನು ಇದಕ್ಕೆ ಕೊಲ್ಯಾಂಡರ್ಗೆ ಟ್ರಾನ್ಸ್ಫರ್ ಮಾಡಿ, ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ. ಆ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಹಿಟ್ಟು ಪರ್ಫೆಕ್ಟಾಗಿದೆ, ಇದು ಮುರುಕು ಚೆನ್ನಾಗಾಗಿದೆ ಅಂತಂದ್ಬಿಟ್ಟು. ಈಗ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದು ಎಣ್ಣೆಯಲ್ಲಿ ಹುರ್ಕೊಳ್ಳಿ ಚೆನ್ನಾಗಿ. ಬೆಳೆದಿದ್ದು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಎಳೆದು ಹಾಕೋಬೇಡಿ. ಎಳೆದು ಹಾಕೊಂಡ್ಬಿಟ್ರೆ ಎಲ್ಲ ಇದಾಗ್ಬಿಡುತ್ತೆ, ತುಂಬ ಚಿಕ್ಕದಾಗಿ ಸ್ಕ್ವೀಸ್ ಆಗಿಬಿಡುತ್ತೆ. ಇದು ನೋಡಿ, ಇದು ಎಷ್ಟು ಚೆನ್ನಾಗಿ ಉಳಿಯುತ್ತೆ, ನಿಮಗೆ ಫೋಟೋಗೆ ತೋರ್ಸೋಕೆ ಚೆನ್ನಾಗಿರುತ್ತೆ. ಅದರಲ್ಲೇ ಆಮೇಲೆ ಪೌಡರ್ ಮಾಡಿಕೊಂಡು ತಿನ್ನಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇವಾಗ ಅದನ್ನೆಲ್ಲ ತೆಗೆದುಬಿಟ್ಟು ಮುರುಕು ಮಾಡಿ ಇಟ್ಟಿದ್ದೀವಲ್ಲ, ಅದರ ಮೇಲೆ ಜಸ್ಟ್ ಒಂದು ಡೆಕೋರೇಟ್ ಮಾಡ್ಕೊಳ್ಳಿ, ಗಾರ್ನಿಶ್ ಮಾಡ್ಕೊಳ್ಳಿ, ಆಯ್ತಲ್ಲ. ರೆಸಿಪಿ ಹೇಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ.
ಇವಾಗಿಷ್ಟು ತೋರಿಸಿದ್ರು ಅಷ್ಟೇ ಆಗಿರೋ ನೋಡಿ, ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗುತ್ತೆ ನೋಡಿ, ಬಾಯಲ್ಲಿ ಹಾಕಿದ್ರೆ ನೀರಾಗುತ್ತೆ ಅಷ್ಟು ಕೂಡ ಚೆನ್ನಾಗಾಗಿದೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಟೇಕ್ ಕೇರ್. ನೆಕ್ಸ್ಟ್ ರೆಸಿಪಿ ಹಾಕೋ ತನಕ ಬಾಯ್.